ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಚಂದ್ರಚೂಡ ಅದನ್ನ ಬಲಿ ಚಕ್ರವರ್ತಿ ಅಂದ್ರು. ಕರೆಕ್ಟ್ ನೀವು ಹೇಳಿದ್ದು. ಬಟ್ ಈ ವಾಮನ ತುಳಿದಿರೋದು ಯಾರನ್ನು ಗೊತ್ತಾ? ಅವ್ರಿಗೆ ಬಂದಿರೋ ಸಮಸ್ಯೆಗಳನ್ನ, ಎರಡು ಪ್ಯಾಂಡಮಿಕ್ ಅನ್ನೋ ಲಾಕ್ಡೌನ್ನ, ಎಲ್ಲ ಸಮಸ್ಯೆನ ತುಳಿದು ಇವತ್ತು ವಾಮನ ಎದ್ದು ನಿಂತು ಇಡೀ ಇಂಡಿಯಾ ನೋಡ್ಬೇಕು ಅಂತೀರಿ ನಿತ್ಯಾರ. ನಿಜವಾದ ಹೆಮ್ಮೆ ಆಗುತ್ತೆ. ಏನೇ ಇರ್ಬೋದು, ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ ಇಲ್ಲ ಅಂತ ಹೇಳ್ತಿಲ್ಲ, ಆದರೂ ದಿಸ್ ಮ್ಯಾನ್, ಒನ್ ಮ್ಯಾನ್ ಪಾಪ, ಅದ್ರ ಹಿಂದೆ ಬಿದ್ದು ಏನೋ ಒಂದು ಕನಸು ಕಟ್ಟಿ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತೇಳಿ ನಾವು ಏನು ಮಾಡಿದ್ರು ದೊಡ್ಡ ವಿಷಯ ಅಲ್ಲ. ನಿಮ್ಮ ಟ್ರೈಲರ್ ಟೀಸರ್ ನೋಡಿದಾಗ ವಾವ್ ಅನ್ನಿಸ್ಬಿಡ್ತು, ಖುಷಿ ಅನ್ನಿಸ್ತು. ನಿಜವಾಗ್ಲು ನಿಮಗೆ ಸಾಥ್ ಕೊಟ್ಟಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ಖಂಡಿತ, ಶ್ರೀಕಾಂತ್ ಅವರು, ಅವ್ರ ಭಾವ, ಎಲ್ಲರೂ ತುಂಬ ನಿಮಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲದಕ್ಕಿನ್ನ ಸುದೀಪ್ ಅವರು ಕಿಚ್ಚ, ಆ ಶಿವಣ್ಣ ಅವರು, ಅಪ್ಪು ಅವರು ಸೆಟ್ಟಿಗೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಆ ಥರ ನೋಡಿ, ಒಂದು ಯಾವುದೋ ಒಂದು ಕನಸು ಕಂಡಾಗ ನೀವು ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ಕೊನೆಯದಾಗಿ ಯಾರು ಸಪೋರ್ಟ್ ಮಾಡ್ತಾರೆ ಗೊತ್ತಾ? ಹಾಂ, ಒಂದೆರಡು ಹೆಸರೇ ಬಿಡ್ತೀನಿ ಸಪೋರ್ಟ್ ಮಾಡಿದಂಥ, ತಾನ್ಯ ಹೋಪ್ ಅವರು, ಶ್ರೇಯಾ ಅವರು, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈಗ ಕೊನೆಯದಾಗಿ ಇಡೀ ಕರ್ನಾಟಕದ, ಇಡೀ ಇಂಡಿಯಾದ ಎಲ್ಲ ಕಲಾಭಿಮಾನಿಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ ಖಂಡಿತ. ನೀವೆಲ್ಲ ಅಂದ್ಕೊಂಡಂಗೆ ಪಾರ್ಟ್ ಟೂವಲ್ಲಿ, ನನ್ನ ಪ್ರಕಾರ ಇದು ಟೆಕ್ನಿಷಿಯನ್ಸ್ ಫಿಲಮ್ ಇದು. ನನಗೆ ಯಾವತ್ತೂ ಟೆಕ್ನಿಷಿಯನ್ ಸಿನಿಮಾನೇ ಆಗಬೇಕು. ಇವತ್ತು ಟೆಕ್ನಿಷಿಯನ್ಸ್ ಮಾತಾಡ್ತಿರೋದು ಈ ಸಿನಿಮಾಲಿ. ನೀವು ಮಾತಾಡ್ತಿದ್ದೀರಾ, ಕ್ಯಾಮ್ರಾಮನ್ ಮಾತಾಡ್ತಿದ್ದಾರೆ, ಆರ್ಟ್ ಡೈರೆಕ್ಟರ್ ಮಾತಾಡ್ತಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಿದ್ದಾರೆ, ಎಡಿಟರ್ ಮಾತಾಡ್ತಿದ್ದಾರೆ, ಆರು ಚಂದ್ರುಗಳಿದ್ದೀರಾ ನೀವು. ಆರು ಚಂದ್ರು ಅಲ್ಲ, ಆರು ಚಂದ್ರು, ಪ್ರೊಡ್ಯೂಸರ್ ಚಂದ್ರು, ಡಿಸ್ಟ್ರಿಬ್ಯೂಟರ್ ಚಂದ್ರು, ಫೈನಾನ್ಷಿಯರ್ ಚಂದ್ರು, ಯಾವ್ಯಾವ ಚಂದ್ರು ನೀವು, ಪೊಲಿಟಿಷಿಯನ್ ಚಂದ್ರು, ಎಲ್ಲ ಚಂದ್ರುಗಳು, ಆರು ಚಂದ್ರುಗಳು ಕಬ್ಜಾ ಮಾಡಿ ಎಲ್ಲವನ್ನು. ಪಾರ್ಟ್ ಟೂ ಅಲ್ಲಿ ನಮ್ಮನ್ನ ಗೆಸ್ಟ್ ಅಪಿಯರೆನ್ಸ್ ತಗೊಂಡು ಶಿವಣ್ಣ ಇವ್ರನ್ನೆಲ್ಲ ಇಟ್ಕೊಂಡು ನೋಡಿ, ಡಾಲಿ ಅವ್ರು ಬಂದಿದ್ದಾರೆ ಇಲ್ಲಿ, ಪ್ರೇಮ್ ಅವ್ರು ಬಂದಿದ್ದಾರೆ, ಎಲ್ಲಾನು ಇಟ್ಕೊಂಡು, ಅದು ರಿಯಲ್ ಮಲ್ಟಿ ಸ್ಟಾರ್ ಸಿನಿಮಾ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗ್ಲಿ, ಥ್ಯಾಂಕ್ ಯು, ಐ ವಿಶ್ ಯು ಆಲ್ ದ ಬೆಸ್ಟ್. ಉಪ್ಪಿ ಸರ್, ಒಂದ್ ಮಾತು ಹೇಳಿದ್ರು ಅವ್ರ ಆರಂಭದಲ್ಲಿ, ತುಂಬಾ ತುಳಿದಿದ್ದಾರೆ ವಾಮನನ್ನ ಅಂತ. ಆದ್ರೆ ಒಂದ್ ಮಾತು ಇದೆಯಲ್ಲ ಸರ್, ಶಿಲೆ ಜಾಸ್ತಿ ಪೆಟ್ಟು ತಿಂದಷ್ಟು ಚಂದ ಶಿಲೆ ಆಗುತ್ತೆ ಅಂತ, ಅದಕ್ಕೆ ಒಂದ್ ಸಾಕ್ಷಿ ಕಬ್ಜಾ ಆಗುತ್ತೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಹಾಗೂ ಟೆಕ್ನಿಷಿಯನ್ಸ್ ಮಾತಾಡುವಂತ ಸಿನಿಮಾ ಇದು ಅಂತ ಹೇಳಿದ್ರು. ಇವರಿಬ್ರು ಕಣ್ಣಲ್ಲೇ ಮಾತಾಡ್ತಾರಲ್ಲ ಉಪ್ಪಿ ಸರ್, ಸುದೀಪ್ ಸರ್, ಆ ಮಾತುಗಳನ್ನ ನೋಡೋ ಚಂದನೆ ಬೇರೆ. ಆನ್ ಸ್ಕ್ರೀನ್ ಉಪ್ಪಿ ಸರ್ ಅವರ ಡೈಲಾಗ್ ಡೆಲಿವರಿ ಸ್ಟೈಲ್ ಆಗಿರ್ಬೋದು, ಸುದೀಪ್ ಸರ್ ಅವರ ಆ ಬ್ಯಾರಿಟೋನ್ ವಾಯ್ಸ್ ಆಗಿರ್ಬೋದು, ಇದೆರಡೂ ನಮಗೆ ಬಹಳ ಕುತೂಹಲ ಇರುತ್ತೆ, ಖುಷಿ ಇರುತ್ತೆ. ಪ್ರತಿ ಬಾರಿ ಸಿನಿಮಾ ರಿಲೀಸ್ ಆದಾಗಲೂ ಒಂದು ಉತ್ಸಾಹ ಇರುತ್ತೆ. ಸುದೀಪ್ ಸರ್, ಕಬ್ಜಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಿರೋದು, ನೀವು ಬಹಳ ಇಷ್ಟಪಟ್ಟು ಮಾಡ್ತಿರುವಂಥ ಸಿನಿಮಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಶ್ರೀಕಾಂತ್ ಅವರ ಆಶೀರ್ವಾದ ಇರೋ ಕಡೆ ಎಲ್ಲ ಚೆನ್ನಾಗಿ ನಡೆಯುತ್ತೆ. ನಮಸ್ಕಾರ, ಗುಡ್ ಈವ್ನಿಂಗ್. ಉಪೇಂದ್ರ ಅವ್ರ ಮಾತಿಂದ ಸ್ಟಾರ್ಟ್ ಮಾಡ್ತೀನಿ. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದಾದ್ಮೇಲೆ ಲಾಸ್ಟಲ್ಲಿ ಒಂದು ಏನು ಹೇಳ್ತಾರೆ, ಕಬ್ಜಾ ಟೂ ಅಲ್ಲಿ ನಮಗೆ ಗೆಸ್ಟ್ ರೋಲ್ ಕೊಟ್ಟು ಸುದೀಪ್ ಅವ್ರನ್ನ ಮೇನ್ ರೋಲ್ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತು, ಚಂದ್ರು ನಾಲ್ಕು ವರ್ಷ ಶೂಟಿಂಗ್ ಮಾಡ್ತಾರೆ, ನೀಟಾಗಿ ನನಗೆ ಹಾಕ್ಬಿಟ್ಟಿರ್ತಾರೆ. ಐದು ವರ್ಷಕ್ಕೆ ಒಂದ್ ಸಿನಿಮಾ ಮಾಡೋದು, ಒಂದೇ ಸಿನಿಮಾ ಐದು ವರ್ಷ ಮಾಡೋದು ಬೇರೆ ಸರ್, ಬೇರೆ ಇದೆ. ಮತ್ತೆ ಕ್ರಿಕೆಟ್ ಎಲ್ಲ ಆಡ್ಕೊಂಡು ಆರಾಮ ಮಾಡ್ಬೋದು ಇವ್ರ ಜೊತೆ. ನಾನ್ ಸ್ವಲ್ಪ ಜಾಸ್ತಿ ಸಿನಿಮಾ ಮಾಡ್ತೀನಿ ಅದಕ್ಕೋಸ್ಕರ. ಇಲ್ಲ ಸರ್, ನನಗೆ ಕಬ್ಜಾ ತರ ಸಿನಿಮಾ ನನ್ನ ಲೈಫಲ್ಲಿ ಅವಾಗವಾಗ ಬರ್ತಾ ಇರ್ಲಿ, ಯಾಕಂದ್ರೆ ಮಾಡೋ ಕೆಲವು ದಿನಗಳಿಗೆ ಒಳ್ಳೊಳ್ಳೆ ಪೇಮೆಂಟ್ ಇದೆ. ಸೊ ನೀವು ಫುಲ್ ಪ್ರೆಜೆಂಟ್ರಿ, ನಮಗೆ ಮಾಡ್ತಾ ಇರ್ತೀವಿ. ಅದಕ್ಕೆ ನಾನು ಹೇಳಿದ್ದು, ನೆಕ್ಸ್ಟ್ ಅದೇ ಪೇಮೆಂಟ್ ತಗೊಂಡು ನಾನು ಚಿಕ್ಕ ರೋಲ್ ಬರ್ತೀರೋ, ಅದೇ ಚಿಕ್ಕ ರೋಲ್. ಅಂದ್ರೆ ಇವಾಗ ಚಂದ್ರು ಅವ್ರಿಗೆ ಏನ್ ಬರುತ್ತಂದ್ರೆ, ನಾನು ಮಾಡಿರೋ ಕೆಲವು ದಿನಗಳಿಗೆ ಇಷ್ಟ ಆದ್ರೆ ಸುದೀಪ್ ಅವ್ರನ್ನ ಫುಲ್ ಪಿಕ್ಚರ್ ಹಾಕೊಂಡ್ಬಿಟ್ರೆ. ಬಟ್ ಸಿ, ಚಂದ್ರು ಇಸ್ ಎ ಗುಡ್ ಮ್ಯಾನ್, ಓಕೆ, ಒಬ್ಬ ಒಳ್ಳೆ ವ್ಯಕ್ತಿ. ನಾವು ಕಬ್ಜಾ ಸಿನಿಮಾ ಅವ್ರು ಏನೇ ಕ್ಲಿಪ್ಪಿಂಗ್ ತೋರಿಸಿರ್ಬೋದು, ಇದು ಶಾರ್ಟ್ಸ್ ತೋರಿಸಿರ್ಬೋದು, ಆ ಕ್ಲಿಪ್ಪಿಂಗ್ ತೋರಿಸಿ ನಾವು ಈ ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಅದು ತಪ್ಪಾಗುತ್ತೆ. ತುಂಬ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡೋದೆ ನಮ್ಮ ಸ್ನೇಹಿತರಿಗೋಸ್ಕರ, ಅವ್ರು ತೋರಿಸೋ ಪ್ರೀತಿಗೋಸ್ಕರ, ಅವ್ರು ಸಂಪಾದಿಸಿರೋ ಪ್ರೀತಿಗೋಸ್ಕರ ಅಷ್ಟೇ. ಆ್ಯಂಡ್ ಉಪ್ಪಿ ಸರ್,
ಕನ್ನಡ ಚಿತ್ರರಂಗಕ್ಕೆ ತುಂಬಷ್ಟು ಕಲಸಿ ತುಂಬಾ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟು ತುಂಬಾ ಟೆಕ್ನಿಷಿಯನ್ಸ್ ನ ಪ್ರೋತ್ಸಾಹ ಮಾಡಿ ಟೆಕ್ನಿಷಿಯನ್ಸ್ ಆಗಕ್ಕೆ ಇಂಡೈರೆಕ್ಟ್ ಆಗಿ ಬಲವಂತ ಮಾಡಿದಂತ ಒಬ್ಬ ಮಹಾನ್ ಟೆಕ್ನಿಷಿಯನ್ ಅವರು ಸೋ ನಿಮ್ಮಗಳ ಸಿನಿಮಾದಲ್ಲಿ ನಾವಿದ್ದೀವಿ ಅಂದ್ರೆ ಅದು ನಮಗೆ ಬಹಳ ಖುಷಿ ಸರ್ ಅಂಡ್ ಆಫ್ ಕೋರ್ಸ್ ಚಂದ್ರು ಆಸ್ ಐ ಸೆಡ್ ಅವರು ವೇದಿಕೆಯಲ್ಲಿ ಮಾತ್ರ ಅಲ್ಲ ಹಿಂಗೆ ಅಲ್ಲ ಪ್ರತಿ ಕಡೆ ಹಿಂಗೆ ಇರ್ತಾರೆ ಅವರು ಈಸ್ ಒನ್ ಆಫ್ ದ ಸ್ವೀಟೆಸ್ಟ್ ಪರ್ಸನ್ ಐ ಹ್ಯಾವ್ ಮೆಟ್ ಅಂಡ್ ಇಟ್ಸ್ ಆಲ್ವೇಸ್ ಅ ಪ್ಲೆಷರ್ ಟು ಬಿ ಎ ಪಾರ್ಟ್ ಆಫ್ ಹಿಸ್ ಲೈಫ್ ಫರ್ಗೆಟ್ ಹಿಸ್ ಫಿಲ್ಮ್ಸ್ ಅಂಡ್ ಎಲ್ಲ ಆದ್ಮೇಲೆ ಈ ಥರ ಒಂದು ವಿಜುವಲ್ಸ್ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ ಅಂದರೆ ನಾಟ್ ಬಿಕಾಸ್ ದಟ್ ನಾವಿದ್ದೀವಿ ಉಪೇಂದ್ರ ಸರ್ ಇದ್ದಾರೆ ಅಂತಲ್ಲ ಒಬ್ಬ ವ್ಯಕ್ತಿ ಅವ್ನು ಕಷ್ಟಪಟ್ಟಾಗ ಅವರ ಸಿನಿಮಾ ಹೀಗೆ ಮೂಡಿ ಬರಬೇಕು ಟ್ರೈಲರ್ ಆಫ್ ಕೋರ್ಸ್ ಎಷ್ಟೋ ಜನ ಯಾರೇ ಸಿನಿಮಾ ಮಾಡಿದ್ರು ಟ್ರೈಲರ್ಸ್ ತುಂಬ ಚೆನ್ನಾಗೇ ಇರುತ್ತೆ ಬಟ್ ಸಿನಿಮಾ ಚಂದ್ರಗೋಸ್ಕರ ಚೆನ್ನಾಗಿ ಹೋಗ್ಬೇಕಿದು ನನ್ನ ಆಸೆ ಬಿಕಾಸ್ ಐ ಥಿಂಕ್ ಉಪೇಂದ್ರ ಅವರು ಕೂಡ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರು ನಾವು ಬೆಳಿಗ್ಗೆ ಹೋಗ್ತಾ ಇದ್ವಿ ಮಧ್ಯಾಹ್ನ ಶಾರ್ಟ್ ಬರ್ತಾ ಇತ್ತು ನಮಗೆ ಕೆಲವು ಟೈಮ್ ಬಟ್ ಆದರೆ ಅವರು ವಿಜುವಲ್ಸ್ ತೋರಿಸಿದಾಗ ನಾವೇನು ಮಾತಾಡದೆ ನಿಂತ್ಕೊಂಡ್ಬಿಡ್ತಾ ಇದ್ವಿ ಅಂತ ಬಿಕಾಸ್ ಇಟ್ಸ್ ಅ ಹಾರ್ಡ್ ವರ್ಕ್ ಆಫ್ ಅ ಟೆಕ್ನಿಷಿಯನ್ ಆ್ಯಂಡ್ ಓನ್ಲಿ ಎ ಟೆಕ್ನಿಷಿಯನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ವಾಸ್ ಗೋಯಿಂಗ್ ಥ್ರೂ ಟುಡೇ ಆ ಟ್ರೈಲರ್ ನೋಡಿದಾಗ ವಿ ಆರ್ ಆಲ್ ಫೀಲಿಂಗ್ ವೆರಿ ಪ್ರೌಡ್ ಬಿಕಾಸ್ ಆಫ್ ಹಿಸ್ ಪೇಷನ್ಸ್ ಬಿಕಾಸ್ ಆಫ್ ಹಿಸ್ ಬಿಲೀಫ್ ಆ ಬಿಲೀಫ್ ಬಂದಾಗಲೇ ಇಂತಿಂಥವ್ರನ್ನೆಲ್ಲ ಕರ್ಕೊಂಡು ಸಿನಿಮಾ ಮಾಡೋಕ್ಕಾಗೋದು ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಆಫ್ ಕೋರ್ಸ್ ನಾನು ಮೊದಲನೇ ಲೈನೇ ಮತ್ತೆ ಕೊನೆ ಲೈನ್ ಆಗುತ್ತೆ ಶ್ರೀಕಾಂತ್ ಅವರ ಆಶೀರ್ವಾದ ಇರೋ ಕಡೆ ಒಳ್ಳೆಯದೇ ಆಗುತ್ತೆ ಸರ್